ಆತ್ಮೀಯ ಶಿಕ್ಷಕರೇ ಅಂಜು ಸಕ್ಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಯಾಡ್ಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ವಿದ್ಯಾರ್ಥಿಗಳನ್ನು ಯಾವ ರೀತಿ ಪ್ರಮೋಟ್ ಮಾಡಬೇಕು ಮತ್ತು ಪ್ರಮೋಟ್ ಮಾಡಬೇಕಾದ್ರೆ ಆಗುವಂತಹ ಕೆಲವೊಂದು ಸಮಸ್ಯೆಗಳನ್ನ ಯಾವ ರೀತಿ ಪರಿಹರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭನ ಮಾಡೋಣ ಮೊದಲನೇದಾಗಿ ಸ್ಯಾಡ್ಸಿಗೆ ಲಾಗಿನ್ ಆಗೋಣ ಇಲ್ಲಿ ಕಾಣ್ತಾ ಇದ್ದೀರಾ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಇದನ್ನು ಓಪನ್ ಮಾಡ್ಕೊಳ್ಳಿ ಇಲ್ಲಿ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಒಂದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ಗಳನ್ನು ಹಾಕ್ಕೊಳ್ಳಿ ಈಗ ಲಾಗಿನ್ ಆಗೋಣ ಲಾಗಿನ್ ಆದಮೇಲೆ ಒಂದು ಲಾಗಿನ್ ಪೇಜ್ ಈ ರೀತಿಯಲ್ಲಿ ಓಪನ್ ಆಗುತ್ತೆ ಓಪನ್ ಆದ ನಂತರ ಫಸ್ಟು ನೀವು ಮಾಡಬೇಕಾಗಿರುವಂತಹ ಮೊದಲನೇ ಕೆಲಸ ಏನಪ್ಪಾ ಅಂತಂದರೆ ನೀವು ಎಂಟ್ರಿ ಮಾಡಿರುವಂತಹ ಎಲ್ಲ ಸಿ ಸಿ ರಿಸಲ್ಟ್ಸ್ಗಳಂದರೆ ಎಲ್ಲ ಎಸ್ ಎಗಳು ಮತ್ತು ಎಲ್ಲ ಎಫ್ ಎಗಳು ಅಪ್ಡೇಟ್ ನೀವು ಎಂಟ್ರಿ ಮಾಡಿರುವಂತಹ ಎಲ್ಲ ರಿಸಲ್ಟ್ಸ್ಗಳು ಅಂದರೆ ಆಲ್ ಎಸ್ ಎ ರಿಸಲ್ಟ್ಸ್ ಆ್ಯಂಡ್ ಆಲ್ ಎಫ್ ಎ ರಿಸಲ್ಟ್ಸ್ಗಳು ಎಂಟ್ರಿ ಆಗಿದ್ದೇವೆ ಅನ್ನೋದನ್ನು ಒಮ್ಮೆ ಖಚಿತಪಡಿಸ್ಕೋಬೇಕು ಅದನ್ನು ಹೇಗೆ ಖಚಿತಪಡಿಸ್ಕೋಬೇಕು ಅಂತೇಳಿ ನಾನು ತೋರಿಸ್ತೀನಿ ಮೊದಲನೇದಾಗಿ ನೀವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಒನ್ ಟು ಟೆನ್ ಅಂತೇಳಿ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಿ ಸಿ ರಿಸಲ್ಟ್ಸ್ ಅಂತೇಳಿ ಇಲ್ಲಿ ನೀವು ಗಮನಿಸ್ಬೋದು ಈ ಸಿ ರಿಸಲ್ಟ್ಸಲ್ಲಿ ಒಂದು ಮುಖ್ಯವಾದಂತಹ ಒಂದು ಆಪ್ಷನ್ ಈಗ ಎನೇಬಲ್ ಇದೆ ಏನಂತಂದರೆ ರಿಸಲ್ಟ್ ಮಾನಿಟರಿಂಗ್ ರಿಪೋರ್ಟ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯ ಒಂದು ಪೇಜ್ ಇಲ್ಲಿ ಓಪನ್ ಆಗುತ್ತೆ ಓಪನ್ ಆದ ನಂತರ ನೀವು ಪ್ರತಿ ತರಗತಿವಾರು ಪ್ರತಿ ತರಗತಿವಾರು ನೀವು ಇದನ್ನು ಚೆಕ್ ಮಾಡಬೇಕಾಗುತ್ತೆ ಇಲ್ಲಿ ಮೇಯ್ನ್ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಾನು ಕ್ಲಾಸ್ ಒಂದನ್ನು ಸೆಲೆಕ್ಟ್ ಮಾಡಿದ್ದೀನಿ ನೆಕ್ಸ್ಟ್ ಇಯರು ಆಟೋ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅಂತ ಅಪ್ಡೇಟ್ ಇರುತ್ತೆ ನೀವು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಮಾತ್ರ ಅಲ್ಲಿ ಮಕ್ಕಳು ರಿಸಲ್ಟು ಶೋ ಆಗೋತಿಲ್ಲ ಅಂದರೆ ಶೋ ಆಗೋಲ್ಲ ಈಗ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಗಮನಿಸಿ ಆ ಎಲ್ಲ ವಿದ್ಯಾರ್ಥಿಗಳ ರಿಸಲ್ಟ್ಸ್ಗಳು ಎಂಟ್ರಿ ಆಗಿದೆಯಾ ಅನ್ನೋದನ್ನು ಇಲ್ಲಿ ನೀವು ನೋಡಿ ಇಲ್ಲಿ ಎಲ್ಲ ಎಫ್ ಎ ರಿಸಲ್ಟ್ಸ್ಗಳು ನಾಲ್ಕು ಎಫ್ ಎ ಮತ್ತು ಎರಡು ಎಸ್ ಎ ರಿಸಲ್ಟ್ಸ್ಗಳು ಎಂಟ್ರಿ ಆಗಿದ್ದಾವೆ ಅನ್ನೋದನ್ನು ನೋಡ್ಕೊಳ್ಳಿ ಯಾವುದಾದ್ರೂ ಅಕಸ್ಮಾತ್ ಖಾಲಿ ಇದ್ದರೆ ಎಕ್ಸಾಂಪಲ್ ನಾನು ತೋರಿಸ್ತೀನಿ ಇಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಿದೆ ಸರ್ಚ್ ಇದ್ದೀನಿ ನೋಡಿ ಇದು ಒಂದು ಕ್ಲಾಸಿನ ರಿಸಲ್ಟ್ ಸೆವೆನ್ ಸ್ಟ್ಯಾಂಡರ್ಡ್ ರಿಸಲ್ಟ್ ಆಗಿದೆ ಇಲ್ಲಿ ನಾನು ಎಸ್ ಎ ಒನ್ ಎಂಟ್ರಿ ಆಗಿಲ್ಲ ನೀವು ಇಲ್ಲಿ ಈ ಬಾಕ್ಸನ್ನು ಗಮನಿಸಿ ಇಲ್ಲಿ ಎಸ್ ಎ ಒನ್ ರಿಸಲ್ಟು ಎಂಟ್ರಿ ಆಗಿಲ್ಲ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಯಾವುದು ಡ್ಯಾಶ್ ಇದೆ ಆ ಒಂದು ರಿಸಲ್ಟ್ಸನ್ನು ಪರ್ಟಿಕ್ಯುಲರ್ಲಿ ಯಾವ ಕ್ಲಾಸ್ ರಿಸಲ್ಟ್ ಅನ್ನೋದನ್ನು ಪತ್ತೆ ಹಚ್ಕೋಬೇಕು ಆಮೇಲೆ ಹೋಗಿ ಏನು ಮಾಡಬೇಕು ಅದನ್ನು ನೀವು ಮಾಮೂಲಿ ರಿಸಲ್ಟ್ಸನ್ನು ಹೇಗೆ ಅಪ್ಡೇಟ್ ಮಾಡ್ತಾ ಮಾಡ್ತಾಯಿದ್ರಿ ಹಿಂದೆ ಆ ರೀತಿಯಲ್ಲಿ ರಿಸಲ್ಟ್ಸನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಇದು ಮೊದಲನೇ ಅಂತ ಎರಡನೇ ಅಂತ ಈಗ ನೀವು ಏನು ಮಾಡಬೇಕು ಸ್ಟೂಡೆಂಟನ್ನು ಪ್ರಮೋಟ್ ಮಾಡಬೇಕು ಅದಕ್ಕೆ ಒಂದು ಆಪ್ಷನ್ ಸಹ ಈಗ ಎನೇಬಲ್ ಇದೆ ಇದೇ ಒಂದು ಆಪ್ಷನಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಆಪ್ಷನ್ ಇಲ್ಲಿ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಪ್ರಮೋಷನ್ ಡೀಟೇಲ್ಸ್ ಅಂತೇಳಿ ಒಂದು ಆಪ್ಷನ್ ಇದೆ ಈ ಪ್ರಮೋಷನ್ ಡೀಟೇಲ್ಸಲ್ಲಿ ಪ್ರಮೋಟ್ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಪ್ರಮೋಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸಹ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಪ್ರಮೋಟ್ ಮಾಡಲಿಕ್ಕೆ ನಿಮಗೆ ಕೇವಲ ಒಂದು ಎರಡು ಮೂರು ನಾಲ್ಕು ತರಗತಿಗಳು ಮತ್ತು ಆರು ಮತ್ತು ಏಳನೇ ತರಗತಿಗಳಿಗೆ ಮಾತ್ರ ಅವಕಾಶ ಇದೆ ಐದು ಮತ್ತು ಎಂಟು ಒಂಬತ್ತನೇ ತರಗತಿಗಳ ವಿದ್ಯಾರ್ಥಿಗಳನ್ನ ಪ್ರಮೋಟ್ ಮಾಡೋಕ್ಕೆ ಆಪ್ಷನ್ ಇಲ್ಲ ಈಗ ಈ ಉಳಿದ ಈ ತರಗತಿಗಳನ್ನ ಯಾವ ರೀತಿ ಪ್ರಮೋಟ್ ಮಾಡಬೇಕು ಅಂದರೆ ಫಸ್ಟು ಸೆಕ್ಷನನ್ನು ಇದು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ತೀರಾ ಇ ಆರ್ ಸೆಲೆಕ್ಟ್ ಆಗಿರುತ್ತೆ ಸರ್ಚನ್ನು ಕೊಟ್ಟರೆ ನೋಡಿ ಈ ರೀತಿ ಬರಬೇಕು ಈ ರೀತಿ ಬಂದರೆ ಮಾತ್ರ ವಿದ್ಯಾರ್ಥಿಗಳನ್ನ ನಾವು ಏನು ಮಾಡ್ಬೋದು ಪ್ರಮೋಟ್ ಮಾಡಬೇಕಂತಂದ್ರೆ ಅರ್ಥ ಈ ಪ್ರಮೋಟ್ ಕಾಲಮಲ್ಲಿ ಪ್ರಮೋಟ್ ಕಾಲಮಲ್ಲಿ ಚೆಕ್ ಬಾಕ್ಸ್ ಬರಬೇಕು ಈ ರೀತಿ ಈ ರೀತಿ ಚೆಕ್ ಬಾಕ್ಸ್ ಬಂದರೆ ಮಾತ್ರ ವಿದ್ಯಾರ್ಥಿಗಳು ಪ್ರಮೋಟ್ ಆಗಲಿಕ್ಕೆ ಎಲಿಜಿಬಲ್ ಇದ್ದಾರೆ ಇವ್ರನ್ನ ನೀವು ಏನು ಮಾಡ್ತೀರ ಪ್ರಮೋಟ್ ಮಾಡ್ಬೇಕಾದ್ರೆ ಇಲ್ಲಿ ಪ್ರಮೋಟ್ ಆಪ್ಷನ್ ಮೇಲೆ ಇಲ್ಲಿ ಒಂದು ಪ್ರಮೋಟ್ ಅಂತ ಇದೆ ಎಲ್ಲ ವಿದ್ಯಾರ್ಥಿಗಳನ್ನ ಅಟ್ ಎ ಟೈಮ್ ಸೆಲೆಕ್ಟ್ ಮಾಡ್ಬೋದು ಇಲ್ಲಾಂದರೆ ಇಂಡಿವಿಜುವಲ್ ಸಹ ಸೆಲೆಕ್ಟ್ ಮಾಡ್ಕೋಬೋದು ನೋಡಿ ಇಂಡಿವಿಜುವಲ್ ಸೆಲೆಕ್ಟ್ ಮಾಡಿ ಪ್ರಮೋಟ್ ಮಾಡ್ಬೋದು ಇಲ್ಲಾಂದರೆ ಮೇಲ್ಗಡೆ ಇರೋ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿದ್ರೆ ಪ್ರಮೋಟ್ ಪಕ್ಕ ಇರೋದನ್ನು ಎಲ್ಲ ವಿದ್ಯಾರ್ಥಿಗಳು ಏನಾಗ್ತಾರೆ ಪ್ರಮೋಟ್ ಆಗ್ತಾರೆ ಈ ರೀತಿ ನೀವು ಏನು ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳನ್ನ ಪ್ರಮೋಟ್ ಮಾಡಬೇಕು ಇದು ಎರಡನೇ ಅಂತ ಈ ಸೆ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಸಬ್ಮಿಟ್ ಕೊಡ್ತೀರಾ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ ಓಕೆ ಕೊಡ್ತೀರಾ ನೋಡಿ ಇಲ್ಲಿ ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್ ಅಂತೇಳಿ ಬರುತ್ತೆ ಇದು ಎರಡನೇ ಅಂತ ಮೂರನೇ ಹಂತದಲ್ಲಿ ಈಗ ನೀವು ಒಂದು ಕ್ಲಾಸನ್ನು ಸೆಲೆಕ್ಟ್ ಮಾಡಿರ್ತೀರಾ ಇಲ್ಲಿ ಪ್ರಮೋಟ್ ಮಾಡಲಿಕ್ಕೆ ಹೋದರೆ ಸರ್ಚ್ ಕೊಡ್ತೀನಿ ನಾನು ಎರಡನೇ ಕ್ಲಾಸು ಕೊಟ್ಟಿದ್ದೀನಿ ಇಲ್ಲಿ ಸರ್ಚ್ ಮಾಡಬೇಕು ಇಲ್ಲಿ ಏನಂತ ಇದೆ ಒಂದು ವಿದ್ಯಾರ್ಥಿಯ ರಿಸಲ್ಟನ್ನ ನಾನು ಪ್ರಮೋಟ್ ಮಾಡೋಕ್ಕೆ ಹೋದಾಗ ಅಟೆನೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ಶೋ ಆಗ್ತಾ ಇದೆ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತೇಳಿ ಇನ್ನು ಉಳಿದಂಥ ಎಲ್ಲ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ತಾರೆ ಬಟ್ ಆ ವಿದ್ಯಾರ್ಥಿ ಮಾತ್ರ ಸೆಲೆಕ್ಟ್ ಆಗಲ್ಲ ಯಾಕೆ ಅಂತಂದರೆ ಆ ವಿದ್ಯಾರ್ಥಿಯ ಇನ್ನೂ ಒಂದಷ್ಟು ಆ್ಯಕ್ಟಿವಿಟೀಸ್ಗಳನ್ನ ನಾವು ಇನ್ಕಂಪ್ಲೀಟ್ ಮಾಡಿದ್ದೀವಿ ಇಲ್ಲಿ ಏನು ಅಟೆನೆನ್ಸ್ ನಾಟ್ ಫಿಲ್ಡ್ ಅಂತ ಇದ್ದಾರೆ ಇದನ್ನು ಹೆಂಗೆ ಸಾಲ ಮಾಡೋದು ಅಂತ ಅಂದರೆ ಮೊದಲನೇದು ಸೇಮ್ ಅದೇ ಆಪ್ಷನ್ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ಗೆ ಹೋಗಿ ಇಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಅಂತ ಒಂದು ಡೀಟೇಲ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ನೀವು ನೋಡಿದ ವಿದ್ಯಾರ್ಥಿ ಎಷ್ಟನೇ ಕ್ಲಾಸು ಸೆಕೆಂಡ್ ಸ್ಟ್ಯಾಂಡರ್ಡು ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಯರು ಅದು ಲಾಸ್ಟ್ ಇಯರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ನಂತರ ಈಗ ನೀವೇನು ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ನೋಡಿ ಆ ವಿದ್ಯಾರ್ಥಿ ಇಲ್ಲಿ ಅಂದರೆ ಅಟೆಂಡೆನ್ಸನ್ನು ನಾವು ಕರೆಕ್ಷನ್ ಮಾಡೋದರಿಂದ ಹನ್ನೆರಡು ವಿದ್ಯ ಹನ್ನೆರಡು ಏನು ಹನ್ನೆರಡು ತಿಂಗಳ ಒಂದು ಹಾಜರಾತಿ ಎಂಟ್ರಿ ಆಗಿದೆಯಾ ಅನ್ನೋದನ್ನು ಸಹ ನೋಡ್ಕೋಬೇಕು ಯಾವಾಗ ಆ ಥರ ಬರುತ್ತೆ ಅಂತಂತಂದರೆ ವಿದ್ಯಾರ್ಥಿಗೆ ನೀವು ಅಟೆಂಡೆನ್ಸನ್ನು ಎಂಟ್ರಿ ಮಾಡದೆ ಖಾಲಿ ಬಿಟ್ಟಾಗ ಅಥವಾ ವಿದ್ಯಾರ್ಥಿ ಅಟೆಂಡೆನ್ಸನ್ನು ಸೊನ್ನೆ ಹಾಕಿದಾಗ ಆ ರೀತಿ ಆಗುತ್ತೆ ಅದು ಯಾವ ರೀತಿ ಆಗಿರ್ಬೋದು ಯಾವುದೋ ಒಂದು ತಿಂಗಳಲ್ಲಾಗಿರ್ಬೋದು ಅಥವಾ ಈ ಬೇರೆ ಯಾವುದೋ ಎಲ್ಲ ತಿಂಗಳಲ್ಲೂ ಸಹ ಆ ರೀತಿ ಆಗಿರ್ಬೋದು ಅದು ಎರಡು ಆಪ್ಷನ್ ಇರುತ್ತೆ ಯಾವುದೋ ಒಂದು ತಿಂಗಳಲ್ಲಿ ಆ ವಿದ್ಯಾರ್ಥಿ ಹಾಜರಾತಿಯನ್ನು ಸೊನ್ನೆ ಹಾಕಿರೋದ್ರಿಂದ ಅದಾಗಿರುತ್ತೆ ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ ಪ್ರತಿ ತಿಂಗಳನ್ನ ಚೆಕ್ ಮಾಡಬೇಕು ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಡೂ ಯು ವಾಂಟ್ ಟು ಅಪ್ಡೇಟ್ ಅಂತ ಕೇಳ್ತೆ ಓಕೆ ಕೊಟ್ಟರೆ ಇಲ್ಲಿ ಚೆಕ್ ಮಾಡಿ ಅಲ್ಲಿ ಯಾವ ವಿದ್ಯಾರ್ಥಿ ಈಗ ನಾವು ಚೆಕ್ ಮಾಡಿದ ವಿದ್ಯಾರ್ಥಿ ಈ ವಿದ್ಯಾರ್ಥಿ ಆಗಿದ್ದ ನೋಡಿ ಈ ವಿದ್ಯಾರ್ಥಿ ಇದ್ದ ಈಗ ಇಲ್ಲಿ ಕರೆಕ್ಟ್ ಇದೆ ನೋಡಿ ಇಲ್ಲಿ ಅಟ ಸರಿ ಇದೆ ಈ ಮಂತು ಸರಿ ಇದೆ ಹಾಗಾಗಿ ಏನು ಮಾಡೋಣ ಇದು ಇಲ್ಲಿ ಬ್ಯಾಗ್ ಬರೋಣ ನೆಕ್ಸ್ಟ್ ಎರಡನೇ ಮಂತಿಗೆ ಹೋಗಬೇಕು ಹಾಂ ಈಗ ಸೆಕೆಂಡ್ ಮಂತಿಗೆ ಹೋಗಬೇಕು ಇಲ್ಲೂ ಸಹ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಚೆಕ್ ಮಾಡಬೇಕು ಇಲ್ಲೂ ಸಹ ಸರಿ ಇದೆ ಈ ರೀತಿ ಪ್ರತಿ ತಿಂಗಳದ್ದನ್ನು ನಾವು ಏನು ಮಾಡಬೇಕಾಗತ್ತೆ ಚೆಕ್ ಮಾಡ್ತಾ ಬರಬೇಕು ಯಾವುದೋ ಒಂದು ತಿಂಗಳಲ್ಲಿ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ ಅದನ್ನು ನಾವೇನು ಮಾಡಬೇಕು ಗಮನಿಸಬೇಕು ಈಗ ಒಂದು ನಾನು ಕಂಡು ಹಿಡಿದಿರೋದ್ರಿಂದ ನಾನು ಡೈರೆಕ್ಟಾಗಿ ಇಲ್ಲಿ ಶೋ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಇಲ್ಲಿ ವಿದ್ಯಾರ್ಥಿ ಹಾಜರಾತಿಯನ್ನು ಏನು ಹಾಕಿದ್ದೀವಿ ಇಲ್ಲಿ ಸೊನ್ನೆ ಹಾಕಿದ್ದೀವಿ ಹಾಗಾಗಿ ಈ ವಿದ್ಯಾರ್ಥಿ ಹಾಜರಾತಿ ಏನಾಗಿಲ್ಲ ಅಪ್ಡೇಟ್ ಆಗಿಲ್ಲ ಕನಿಷ್ಠ ಒಂದನ್ನಾದರೂ ಹಾಕಬೇಕು ಅಂದರೆ ಹಾಜರಾತ ದಿನಗಳಲ್ಲಿ ಸೊನ್ನೆ ಇದ್ದರೆ ಈ ರೀತಿ ಅಟೆಂಡೆನ್ಸ್ ನಾಟ್ ಫಿಲ್ಡ್ ಅಂತ ಬರುತ್ತೆ ಹಾಗಾಗಿ ಇದನ್ನು ನಾವು ಏನು ಮಾಡಬೇಕಾಗುತ್ತೆ ಅಟೆಂಡೆನ್ಸನ್ನು ಎಷ್ಟಿದೆ ಅದು ಮಿಸ್ಟೇಕಾಗಿ ಹೋಗಿರ್ಬೋದು ಅದು ತಪ್ಪ ಮಿ ಅಥವಾ ಗೊತ್ತಿಲ್ಲದಲ್ಲೇ ಸೊನ್ನೆ ಹಾಕಿರ್ಬೋದು ಎರಡು ಕಾರಣ ಇರುತ್ತೆ ಯಾವುದೋ ಒಂದು ತಿಂಗಳಲ್ಲಿ ಮಿಸ್ ಮಾಡಿ ಮಿಸ್ ಮಾಡೇ ಇರ್ತೀವಿ ಹಾಗಾಗಿ ಆ ತಿಂಗಳನ್ನ ಪತ್ತೆ ಹಚ್ಚಿ ಯಾವ ಸ್ಟೂಡೆಂಟಿಗೆ ಆಗಿದೆ ಅನ್ನೋದನ್ನು ಪತ್ತೆ ಹಚ್ಚಿ ನೀವು ಅದು ಸರಿಪಡಿಸ್ಬೇಕಾಗುತ್ತೆ ಇಲ್ಲಿ ಹಾಜರಾತ ದಿನಗಳನ್ನು ಇಪ್ಪತ್ತ್ಮೂರು ಹಾಕ್ತೀನಿ ಹಾಕಿ ಆದಮೇಲೆ ಏನು ಮಾಡ್ತೀನಿ ಸಬ್ಮಿಟ್ ಕೊಡ್ತಾಯಿದ್ದೀನಿ ನೋಡಿ ಡು ಯು ವಾಂಟ್ ಅಪ್ಡೇಟ್ ಅಂತ ಕೇಳ್ತಾಯಿದ್ದೆ ಈಗ ಅಪ್ಡೇಟ್ ಆಯಿತು ಈಗ ಎಗೇನ್ ನಾನು ಏನು ಮಾಡ್ತಾ ಇದ್ದೀನಿ ಪ್ರಮೋಟ್ ಆಪ್ಷನಿಗೆ ಬರ್ತಾಯಿದ್ದೀನಿ ಅದು ಸೆಕೆಂಡ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿ ಅಲ್ಲ ಇದು ಸೆಕೆಂಡ್ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇಯರ್ ಇಪ್ಪತ್ತ್ಮೂರು ಇದೆ ಸರ್ಚ್ ಕೊಡ್ತಾಯಿದ್ದೀನಿ ನೋಡಿ ಇದು ಅಪ್ಡೇಟ್ ಆಗಿಲ್ಲ ಇದು ಅಪ್ಡೇಟ್ ಆಗಲಿಕ್ಕೆ ನಿಮಗೆ ಒಂದು ದಿನ ಅಂದರೆ ನಾಳೆ ಬೆಳಗ್ಗೆ ನೀವು ಇದನ್ನು ಕರೆಕ್ಷನನ್ನು ಮಾಡಿರೋದು ಸರಿಯಾಗಿರುತ್ತೆ ಆಗ ವಿದ್ಯಾರ್ಥಿಗೆ ಪ್ರಮೋಟ್ ಬಾಕ್ಸ್ ಬಾಕ್ಸು ಅವೈಲಬಲ್ ಇರುತ್ತೆ ಆಗ ನೀವು ಏನು ಮಾಡ್ಬೋದು ಪ್ರಮೋಟ್ ಮಾಡ್ಬೋದು ಈ ರೀತಿ ನೀವೇನು ಮಾಡಬೇಕು ಅಟೆಂಡೆನ್ಸ್ ನಾಟ್ ಫಿಲ್ಡ್ ಅಂತ ಬಂದರೆ ಸರಿ ಮಾಡ್ಬೋದು ಇನ್ನೊಂದು ಮೂರನೇದು ಏನಪ್ಪ ಅಂತಂದರೆ ಸಿ ಸಿ ರಿಸಲ್ಟ್ಸ್ ನಾಟ್ ಫಿಲ್ಡ್ ಅಂತ ಏನಾರು ಇದ್ದರೆ ಸಿ ಸಿ ರಿಸಲ್ಟ್ಸ್ ನಾಟ್ ಫಿಲ್ಡರ್ಡ್ ಅಂತ ಬಂದರೆ ನೀವು ಹೇಗೇನು ಏನು ಮಾಡಬೇಕು ಮೊದಲೇ ಹೇಳಿದ್ದೀನಲ್ಲ ಎಲ್ಲ ಸಿ ಸಿ ರಿಸಲ್ಟ್ಸ್ಗಳನ್ನು ಚೆಕ್ ಮಾಡೋವಂಥದ್ದು ವಿಡಿಯೋದ ಮೊದಲಲ್ಲಿ ತೋರಿಸ್ಕೊಟ್ಟಣ ಆ ರೀತಿ ಚೆಕ್ ಮಾಡಿ ಯಾವ ವಿದ್ಯಾರ್ಥಿಯ ರಿಸಲ್ಟು ಯಾವ ಎಸ್ ಎದು ಆಗಿರ್ಬೋದು ಯಾವ ಎಫ್ ಎಲ್ಲಿ ಮಿಸ್ ಆಗಿದೆ ಅನ್ನೋದನ್ನು ಪತ್ತೆ ಹಚ್ಚಿ ಆ ರಿಸಲ್ಟ್ಸನ್ನು ಫಿಲ್ ಮಾಡಬೇಕು ಅದು ಸಹ ಅದು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಅದೇನಾಗುತ್ತೆ ಅಪ್ಡೇಟ್ ಆಗುತ್ತೆ ಇದನ್ನು ನೀವು ಏನು ಮಾಡಬೇಕು ಮಾಡಬೇಕು ಅಂದರೆ ಮೊದಲನೇದು ನೀವೇನು ಮಾಡಬೇಕು ಸಿ ಸಿ ರಿಸಲ್ಟ್ಸ್ ಕರೆಕ್ಟಾಗಿ ತುಂಬಿದೆಯೋ ಇಲ್ವ ಅಂತೇಳಿ ರಿಪೋರ್ಟ್ ಚೆಕ್ ಮಾಡ್ಕೋಬೇಕು ಅದಾದಮೇಲೆ ಅದನ್ನು ಅಪ್ಡೇಟ್ ಮಾಡಬೇಕು ಅದಾದಮೇಲೆ ಪ್ರಮೋಟ್ ಮಾಡೋಕ್ಕೆ ಬರಬೇಕು ಪ್ರಮೋಟ್ ಮಾಡಿ ಆದಮೇಲೆ ಯಾವ ವಿದ್ಯಾರ್ಥಿದು ಏನಾದರೂ ಶರ ಇದ್ದರೆ ಈ ರೀತಿ ಗ್ರೀನ್ ಇರುತ್ತೆ ಅಟೆಂಡೆನ್ಸ್ ನಾಟ್ ಫೀಲ್ಡೆಡ್ ಅಥವಾ ಸಿ ಸಿ ರಿಸಲ್ಟ್ಸ್ ನಾಟ್ ಫೀಲ್ಡೆಡ್ ಅಂತ ಇರುತ್ತೆ ಅದನ್ನು ಯಾವ ರೀತಿ ಫೀಲ್ ಮಾಡಬೇಕು ಯಾವ ರೀತಿ ಕರೆಕ್ಷನ್ ಮಾಡಬೇಕು ಅನ್ನೋದನ್ನು ಸಹ ನಾನು ತಿಳಿಸ್ಕೊಟ್ಟಿನಿ ನೆಕ್ಸ್ಟು ನೀವೇನು ಮಾಡಬೇಕು ಪ್ರೋಗ್ರೆಸ್ ಕಾರ್ಡನ್ನು ಜನ್ರೇಟ್ ಮಾಡಬೇಕು ಪ್ರೋಗ್ರೆಸ್ ಕಾರ್ಡ್ ಜನ್ರೇಟ್ ಮಾಡೋಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಪಾರ್ಟ್ ಪಿ ರಿಸಲ್ಟ್ಸನ್ನು ಎಂಟ್ರಿ ಮಾಡಿದ್ದೀರಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು ಈಗ ಪ್ರೋಗ್ರೆಸ್ ಕಾರ್ಡ್ ಎಲ್ಲಿ ಬರುತ್ತೆ ಅಂತಂದರೆ ನಿಮಗೆ ಇಲ್ಲಿ ಸಿ ಸಿ ರಿಸಲ್ಟ್ಸ್ ಅಂತ ಏನು ಆಪ್ಷನ್ ಇದೆಯಲ್ಲ ಈ ಸಿ ರಿಸಲ್ಟ್ಸ್ ಒಳಗಡೆ ನಿಮಗೆ ಜನ್ರೇಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅಂತ ಇದೆ ಜನ್ರೇಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡು ಇಲ್ಲಿ ನೀವು ಏನು ಮಾಡ್ಬೋದು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೋತೀರ ಇಲ್ಲಿ ಇಯರ್ ಇಪ್ಪತ್ತ್ಮೂರು ಇದೆ ನೋಡಿ ಈಗ ಆಲ್ರೆಡಿ ಎನೇಬಲ್ ಇದೆ ಇರಲಿಲ್ಲ ಅದು ಈಗ ಬಿಟ್ಟಿದ್ದಾರೆ ಇಪ್ಪತ್ತ್ಮೂರು ಇದೆ ಸರ್ಚ್ ಕೊಡಿ ನೋಡಿ ಇದು ವಿದ್ಯಾರ್ಥಿಯ ರಿಸಲ್ಟ್ಸ್ ಆಗಿರುತ್ತೆ ಇಲ್ಲಿ ನಾವು ಇನ್ನೂ ಜನ್ರೇಟ್ ಆಗಿಲ್ಲ ಅಂತಂದರೆ ಇಲ್ಲಿ ಡ್ಯಾಶ್ ಇರುತ್ತೆ ಜನ್ರೇಟ್ ಮಾಡಿದರೆ ಜನ್ರೇಟ್ ಆದಂಥ ಡೇಟ್ ಬರುತ್ತೆ ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ವೀ ಅಂತ ಆಪ್ಷನ್ ಇದೆಯಲ್ಲ ಈ ವಿದ್ಯಾರ್ಥಿನ ಓಪನ್ ಮಾಡ್ಕೊಳ್ಳಿ ಈ ರೀತಿ ಪ್ರೋಗ್ರೆಸ್ ಕಾರ್ಡ್ ಬರುತ್ತೆ ಒಮ್ಮೆ ಚೆಕ್ ಮಾಡಿ ಎಲ್ಲ ರಿಸಲ್ಟ್ಸು ಎಂಟ್ರಿ ಆಗಿದೆಯಾ ಅಟೆಂಡೆನ್ಸ್ ಎಂಟ್ರಿ ಆಗಿದೆಯಾ ಆಮೇಲೆ ಎಲ್ಲ ಎಂಟ್ರಿ ಆಗಿದೆ ಅಂತ ಕನ್ಫರ್ಮ್ ಇದ್ದರೆ ನೀವೇನು ಮಾಡಿ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಡು ಯು ವಾಂಟ್ ಟು ಡೌನ್ಲೋಡ್ ಅಂತ ಕೇಳುತ್ತೆ ಓಕೆ ಕೊಟ್ಕೊಳ್ಳಿ ಈ ರೀತಿ ಫೈಲು ಮೇಲೆ ಡೌನ್ಲೋಡ್ ಆಗುತ್ತೆ ಇದನ್ನು ಓಪನ್ ಕೊಡಿ ಓಪನ್ ಕೊಟ್ಟಾಗ ಈ ರೀತಿ ಏನಾದರೂ ಬಂದರೆ ಇದನ್ನು ಹೆಂಗೆ ಸರಿಪಡಿಸ್ಬೇಕು ಅಂತ ಹೇಳ್ಕೊಡ್ತೀನಿ ನಾನು ನಿಮಗೆ ಇದು ಮೊಬೈಲಲ್ಲಿ ಓಪನ್ ಆಗಲಿಲ್ಲ ಪ್ರೋಗ್ರೆಸ್ ಕಾರ್ಡ್ ಅಂದರೆ ಈ ಥರ ಬರುತ್ತೆ ಚಿಂತೆ ಮಾಡಬೇಡಿ ಇದನ್ನು ನೀವೇನು ಮಾಡಿದರೆ ಫೈಲ್ ಮ್ಯಾನೇಜರ್ಗೆ ಬನ್ನಿ ಫೈಲ್ ಮ್ಯಾಮ್ ಈಗ ನಾವು ಫೈಲ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡೋಣ ಈಗ ಫೈಲ್ ಮ್ಯಾನೇಜರು ಇಲ್ಲಿದೆ ಫೈಲ್ಸ್ ಅಂತ ಇದೆ ಫೈಲ್ಸನ್ನು ಓಪನ್ ಮಾಡಿದಾಗ ಇಲ್ಲಿ ಡೌನ್ಲೋಡ್ಸಲ್ಲಿ ಇರುತ್ತೆ ಇಲ್ಲಿ ಸಾಮಾನ್ಯವಾಗಿ ನೋಡಿ ಇಲ್ಲಿ ಡೌನ್ಲೋಡ್ ಆಪ್ಷನಲ್ಲಿದೆ ಈಗ ಇಲ್ಲಿ ಫೈಲ್ ಇದೆ ಇಲ್ಲಿ ಸ್ಟೂಡೆಂಟ್ ಪ್ರೋಗ್ರೆಸ್ ರಿಪೋರ್ಟ್ ಇಲ್ಲಿ ಸ್ಟೂಡೆಂಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅಂತ ಇದೆ ಅದು ಯಾವ ಒಂದು ಫಾರ್ಮೇಟಲ್ಲಿದೆ ಅಂತಂದರೆ ಎಚ್ ಟಿ ಎಮ್ ಎಲ್ ಫಾರ್ಮೇಟಲ್ಲಿದೆ ಎಚ್ ಟಿ ಎಮ್ ಎಲ್ ಫಾರ್ಮೇಟಲ್ಲಿದೆ ಹಾಗಾಗಿ ಈ ಎಚ್ ಟಿ ಎಮ್ ಎಲ್ ಫಾರ್ಮೇಟಲ್ಲಿ ಇರೋದ್ರಿಂದ ಅದು ಓಪನ್ ಆಗೋಲ್ಲ ಇದನ್ನು ನೋಡಿ ಈಗ ಓಪನ್ ಮಾಡಿದ್ರು ಸಹ ಅದೇನಾಗಲ್ಲ ಇದು ಪಿ ಡಿ ಎಫ್ನ ಕೇಳೋದಿಲ್ಲ ಹಾಗಾಗಿ ನಾವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಮೂರು ಗೆರೆ ಕಾಣುತ್ತಲ್ಲ ಮೂರು ಚುಕ್ಕಿಗಳು ಕಾಣುತ್ತೆ ನೋಡಿ ಈ ಮೂರು ಚುಕ್ಕಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಆಪ್ಷನ್ ಬರುತ್ತೆ ರೀನೇಮ್ ಅಂತೇಳಿ ಆ ರೀನೇಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಕರೆಕ್ಷನ್ ಮಾಡಬೇಕು ನೇಮಲ್ಲಿ ಅಂತಂದರೆ ಆ ಪಿ ಡಿ ಎಫನ್ನು ಹಾಗೆ ಉಳಿಸಿ ಅಲ್ಲಿ ಎಚ್ ಟಿ ಎಮ್ ಎಲ್ ಅಂತ ಇರುತ್ತಲ್ಲ ಅದನ್ನು ಹಾಕಿ ನೋಡಿ ಪಿ ಡಿ ಎಫ್ ಅಂತ ಮಾತ್ರ ಇರಬೇಕು ಕೊನೆಗೆ ಅದನ್ನು ಓಕೆ ಕೊಡಿ ಓಕೆ ಆಗೋದು ಆದಮೇಲೆ ರೀನೇಮ್ ಅಂತ ಮಾಡಿಕೊಳ್ಳಿ ಈಗ ರೀನೇಮ್ ಆಯಿತು ರೀನೇಮ್ ಆದ ತಕ್ಷಣ ಇದೇನಾಗುತ್ತೆ ಅದು ಪಿ ಡಿ ಎಫ್ಗೆ ಕನ್ವರ್ಟ್ ಆಗುತ್ತೆ ನೋಡಿ ಕನ್ವರ್ಟ್ ಆಯಿತು ಇಲ್ಲಿ ಗಮನಿಸಿ ಇದು ನೋಡಿ ಕನ್ವರ್ಟ್ ಆಗಿದೆ ಇದು ಈಗ ಓಪನ್ ಮಾಡಿ ನಿಮಗೆ ಡೈರೆಕ್ಟ್ ಪಿ ಡಿ ಎಫ್ ರೂಪದಲ್ಲಿ ಓಪನ್ ಆಗುತ್ತೆ ಪ್ರೋಗ್ರೆಸ್ ಕಾರ್ಡ್ ಈ ರೀತಿಯಲ್ಲಿ ನೀವು ಏನು ಮಾಡ್ಬೋದು ಮೊಬೈಲಲ್ಲೂ ಸಹ ಪ್ರೋಗ್ರೆಸ್ ಕಾರ್ಡನ್ನು ಓಪನ್ ಮಾಡ್ಕೋಬೋದು ಜೊತೆಗೆ ಏನು ನಾನೀಗ ಹೇಳಿದೆ ಪ್ರಮೋಟ್ ಮಾಡೋದು ಹೇಗೆ ಮತ್ತು ಸಿ ಸಿ ರಿಸಲ್ಟ್ಸನ್ನು ಅಪ್ಡೇಟ್ ಮಾಡ್ಕೊಳ್ಳೋದು ಅಥವಾ ಕರೆಕ್ಷನ್ ಮಾಡ್ಕೊಳ್ಳೋದು ಮತ್ತು ಅಟೆಂಡೆನ್ಸನ್ನು ಅಪ್ಡೇಟ್ ಮಾಡ್ಕೊಳ್ಳೋದು ಮತ್ತು ಕರೆಕ್ಷನ್ ಮಾಡ್ಕೊಳ್ಳೋದು ಮಾರ್ಕ್ಸ್ಗಳನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಾಲ್ಕು ಅಂಶಗಳ್ನ ಹೇಳಿದೀನಿ ಇದನ್ನು ಬಳಸ್ಕೊಂಡು ನಿಮ್ಮ ಕೆಲಸವನ್ನು ಸುಲಭಗೊಳಿಸ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದ